ಸುಳ್ಯ ಕೊಡಗು ಗಡಿಭಾಗದಲ್ಲಿ ಇರುವಂತ ಒಂದು ಚೆಕ್ ಪೋಸ್ಟ್ ಇದೆ ಅಲ್ಲಿ ಅರಣ್ಯ ಅಧಿಕಾರಿಗಳು ವಾಹನವನ್ನ ನಿಲ್ಲಿಸುತ್ತಾರೆ ಈ ಸಮಯದಲ್ಲಿ ಅರಣ್ಯ ಅಧಿಕಾರಿಗಳು ಹೇಳ್ತಾರೆ ಹಣ ಕೊಡಿ ನಿಮ್ಮ ಗಾಡಿ ಬಿಡ್ತೀವಿ ಅಂತ ಹೇಳಿದಂತ ಒಂದು ಆ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಬಾರಿ ವೈರಲ್ ಆಗಿರುವಂತದ್ದು ಸುಳ್ಯ ಕೊಡಗು ಗಡಿಭಾಗದಲ್ಲಿ ಬರುವ ಅರಣ್ಯ ಇಲಾಖೆಯ ಚೆಕ್ ಪೋಸ್ಟ್ ನಲ್ಲಿ ಹಣ ಕೊಡಿ ಗಾಡಿ ಬಿಡ್ತೀನಿ ಎಂದು ಅಧಿಕಾರಿಯೋರ್ವರು ಹೇಳುವ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇತ್ತು ಈ ಅಧಿಕಾರಿಯ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಚಾಲಕರು ಆಗ್ರಹಿಸಿದ್ದಾರೆ ಸುಳ್ಯ ಗಡಿ ಪ್ರದೇಶದ ಸಂಪಾಜೆ ಚೆಕ್ ಪೋಸ್ಟ್ ಮೂಲದ ದಾಟುವ ಪ್ರತಿಯೊಂದು ಮರ ಅಥವಾ ಮರದ ಉತ್ಪನ್ನಗಳನ್ನು ಸಾಗಿಸುವ ಲಾರಿಗಳು ಸರಿಯಾದ ದಾಖಲೆಗಳನ್ನು ಹೊಂದಿದ್ದರೂ 300 ರೂಪಾಯಿ ಇಂದ 500 ರೂಪಾಯಿ ವರೆಗೆ ಚೆಕ್ ಪೋಸ್ಟ್ ಸಿಬ್ಬಂದಿಗೆ ನೀಡಬೇಕೆಂದು ಚಾಲಕರ ಆರೋಪ ಆಗಿರುವಂತದ್ದು ಇದಕ್ಕೆ ಪೂರಕ ಎಂಬಂತೆ ಅಧಿಕಾರಿಯೋರ್ವರು ಹಣಕ್ಕೆ ಬೇಡಿಕೆ ಇಡುವ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ವೈರಲ್ ಆಗುತ್ತಿದೆ ಲಾಕ್ಡೌನ್ ಸಂಕಷ್ಟ ಕಾಲದಲ್ಲೂ ಲಜ್ಜೆಗೆಟ್ಟು ಲಂಚ ಪಡೆಯುತ್ತಿರುವ ಈ ಅಧಿಕಾರಿಗಳ ವಿರುದ್ಧ ಅರಣ್ಯ ಸಚಿವರು ಕ್ರಮ ಕೈಗೊಳ್ಳಬೇಕು ಎಂಬುದಾಗಿ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಗಣೇಶ್ ಶಿಪ್ಪಿಂಗ್ ಮಾಲ್ ಒರಿಜಿನಲ್ ಬಿಲ್ ತಗೋ ಬನ್ನಿ ಇದೆಲ್ಲ ಅಂದ್ರೆ ವಾಪಸ್ ಕಳಿಸಬೇಕಾಗಬಹುದು ನಾ ಅಡ್ಜಸ್ಟ್ ಮಾಡಿ ಬರ್ದಿರೋದು ಇದೆಲ್ಲ ಡೇಟ್ಸ್ ಎಲ್ಲ ಏನು ಒರಿಜಿನಲ್ ಬಿಲ್ ಅಂದ್ರೆ ಮಾಮೂಲಿ ಇದಕ್ಕೆ ಮಾತ್ರ ಎಂಟ್ರಿ ಮಾಡಿದ್ದೀನಿ ಇಲ್ಲಾಂದ್ರೆ ಫಾರ್ಮ್ ನಂಬರ್ 29 ಅಂತ ಹೇಳುತ್ತೆ ಪೋರ್ಟಲ್ ಇಂಪೋರ್ಟ್ ಆದ ತಕ್ಷಣ ಒರಿಜಿನಲ್ ಇದು ತಗೊಂಡಿದೆ ಅಂತ ಹುಣ್ಣೋದಿಗೆ ಏನಾಮಲ್ಲೇ ಹುಣ್ಣೋದಿ ಒರಿಜಿನಲ್ ದೇವಿ ಎಷ್ಟು ಗಾಡಿ ಲೋಡ್ ಆಗುತ್ತೆ ಸರ್ ಅಲ್ಲಿಂದ ಈ ರೋಡ್ ಮೈಸೂರು ಹೋಗೋ ಗಾಡಿಯಲ್ಲ ಇದರಲ್ಲೇ ಬರ್ತಾ ಇರೋದು ಸರ್ ಈ ರೀತಿ ಲಾಕ್ ಡೌನ್ ಅದು ಇದು ಅಂತ ಹೇಳಿ ತಿರುಗಾ 300 ಕೋಟಿ 500 ಕೋಟಿ ಅಂತ ಯಾವ ಲೆಕ್ಕಾಚಾರದಲ್ಲಿ ಸರ್ ಫಸ್ಟ್ ಟೈಮ್ ಬರ್ತಿರೋದಲ್ಲ ಟಿಂಬರ್ ಯಾರ್ಡ್ ಅಲ್ಲಿ ನಾವು ಈಗ ಲೋಡ್ ಮಾಡ್ಕೊಂಡು ಹೋಗ್ತೀವಿ ನಾವು 300 ಏನು ಕೊಡ್ತಾ ಇಲ್ಲ ಏನಿದ್ರೆ 50 ರುಪೀಸ್ ಎಂಟ್ರಿ ಕೊಡ್ತಾ ಇದೀವಿ ಅಷ್ಟೇ ಏನಕ್ಕೆ ಸರ್ ಕೊಡ್ಬೇಕು ಏನಕ್ಕೆ ಕೊಡ್ಬೇಕು ಎಲ್ಲ ತಂದಿದ್ರೆ